ಎಲ್ರಿಗೂ ನಮಸ್ಕಾರ. ಇವತ್ತು ಲೀಲಾವತಿ ಅಮ್ಮನ ನೋಡಿದ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಈ ಒಂದು ವಾತಾವರಣನ ಒಂದು ಸ್ವರ್ಗದ ವಾತಾವರಣವಾಗಿ ಮಾರ್ಪಡಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ಹಸಿರು ಮಧ್ಯದಲ್ಲೇ ಇರೋದು ಒಂದು ಸ್ವರ್ಗದ ವಾತಾವರಣ ಅನ್ಕೊಳ್ತೀವಿ. ಯಾಕೆಂದ್ರೆ ಈಗಿನ ಒಂದು ಜಮಾನದಲ್ಲಿ ಸಿಮೆಂಟು ಕಲ್ಲು ಮರಳುಗಳೇ ನೋಡ್ತೀವಿ, ಎಲ್ಲ ಬಿಲ್ಡಿಂಗ್ ಅಲ್ಲಿ ನೋಡ್ತೀವಿ. ಆ ಒಂದು ಇದರಲ್ಲಿ ಇವರು ಈ ಒಂದು ವಾತಾವರಣದಲ್ಲಿರೋದು ತುಂಬ ಖುಷಿ ಅನಿಸುತ್ತೆ. ಬಟ್ ಎಲ್ಲರೂ ಹೀಗೆ ಇರಬೇಕು ಅಂತ ನನ್ನ ಅನಿಸಿಕೆ ಕೂಡ. ಇವ್ರದ್ದೊಂದು ಪ್ಯಾಷನ್ ಕೂಡ, ಯಾಕೆಂದ್ರೆ ನಾನು ಬಂದು ಇಂಡಸ್ಟ್ರಿಗೆ 40 ವರ್ಷ ಆಯಿತು. 40 ವರ್ಷದ ಹಿಂದೆನೆ ಇವರು ಚೆನ್ನೈಯಲ್ಲಿ ಕೂಡ ಇದೇ ಥರ ಒಂದು ದೊಡ್ಡ ಎಸ್ಟೇಟ್ ಅನ್ನು ಮಾಡಿ ಇದೇ ಒಂದು ವಾತಾವರಣದಲ್ಲಿ ಇದ್ದ ಅಲ್ಲ ಅವಾಗಲಿಲ್ಲ ಇವಾಗಲವ್ರಿಗೂ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅದ್ರ ಜೊತೆಗೆ ವಿನೋದ್ ರಾಜ್ ಅವರು ಕೂಡ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಪ್ಯಾಷನ್, ಎಲ್ಲರಿಗೂ ಬರೋದಿಲ್ಲ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ನಮ್ಮ ಸೌಭಾಗ್ಯನೇ ಅನ್ಕೊಂಡು ನಾನು ತುಂಬ ದಿನಗಳೇ ಅನ್ಕೊಳ್ತಿದ್ದೆ ಲೀಲಾವತಿ ಅಮ್ಮ ನೋಡ್ಬೇಕು ಅಂತ. ಇವತ್ತು ಅವ್ರು ನೋಡೋ ಒಂದು ದಿನ ಬಂದಿದೆ. ಅವ್ರ ಜೊತೆನೇ ನಾನು ಹೊಸಬಾಳು ಅನ್ನೋ ಚಿತ್ರದಲ್ಲಿ ಮಾಡಿದ್ದೆ ನಾನು. ಶಿ ಈಸ್ ಎ ಗ್ರೇಟ್ ಆಕ್ಟರ್. ಅವರ ಸಾಧನೆ ಚಿತ್ರರಂಗದಲ್ಲಿ ತುಂಬ ಅಪಾರವಾದದ್ದು. ಇಂಥ ಒಂದು ಕಲಾವಿದೆಯನ್ನ ಇವತ್ತು ನಾನು ನೋಡಿದ್ದು ನಂದೊಂದು ಸೌಭಾಗ್ಯ ಅನ್ಕೊಳ್ತೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೊಂದು ಮೀಡಿಯಾದವರೆಲ್ಲ ಇಲ್ಲಿ ಬಂದಿದ್ದೀರಾ, ನಿಮಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆಗ ನನ್ನೆಲ್ಲ ಫ್ರೆಂಡ್ಸ್ಗಳು, ಎಲ್ಲ ಕಲೀಗ್ಸ್, ಎಲ್ಲರೂ ಇಲ್ಲಿ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಇದೊಂದು ಅವಕಾಶ ಅವ್ರಗಳ ಜೊತೆ ನಾವು ಇವತ್ತು ಎಲ್ಲರೊಂದಿಗೆ ನಾನು ಮೀಟ್ ಮಾಡ್ತಿರೋದು. ಥ್ಯಾಂಕ್ ಯು.